ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರತ್ಮ ಪುನರ್ಜನ್ಮನಾ ಆತ್ಮೇತಿಯಾತ್ಮವಿ ಕ್ರತಶ್ಶ್ಚಯರ್ತ ಅಮರಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವಸ್ಥಿತಿವಿಭುಷ್ಚಾನೇಕಾಯಿತು ವಾಚನ್ನ ವಾಚನ ತ್ರೈಲೋಕ್ಯದೀಪೋ ರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸ ಪೂರ್ವದಲ್ಲಿ ಇವತ್ತಿನ ಪಂಚಾಂಗ ಅದನ್ನು ಗಮನಿಸ್ಕೊಳ್ಳೋಣ ಶ್ರೀ ಶೋಭಕ್ರೀ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ದಶಮಿ ತಿಥಿ ಜ್ಯೇಷ್ಠ ನಕ್ಷತ್ರ ಈ ದಿವಸ ಈ ದಿವಸ ಸೋಮವಾರವಾಗಿದೆ ದಶಮಿ ತಿಥಿ ಎರಡೂ ಕೂಡ ಶುಭ ಸೂಚಕವಾಗಿರತಕ್ಕಂಥ ಕಾಲ ಜ್ಯೇಷ್ಠ ನಕ್ಷತ್ರ ಅದು ಗ್ರಾಹ್ಯ ನಕ್ಷತ್ರ ಅಲ್ಲ ಅಂತ ಹೇಳಿದೆ ಇರಲಿ ಅಂತೂ ಈ ದಿವಸ ಒಂದು ವಿಶೇಷತೆಯನ್ನು ಗಮನಿಸ್ತೀವಿ ಆಕಾಶಗಾಯದಲ್ಲಿ ಅದೇನು ಅಂದರೆ ಧನಸ್ಸು ರಾಶಿಯಿಂದ ಕುಜ ತನ್ನ ಪರಿವರ್ತನೆಯನ್ನು ಮಾಡ್ತಾ ಇದ್ದಾನೆ ಮಕರ ರಾಶಿಗೆ ಹೋಗ್ತಾ ಇದ್ದಾನೆ ಮಕರ ರಾಶಿಯಲ್ಲಿ ಕುಜ ವಿರಾಜಮಾನನಾಗಿರ್ತಾನೆ ಆ ಸಂದರ್ಭದಲ್ಲಿ ಉತ್ಕೃಷ್ಟವಾದ ಫಲಗಳನ್ನು ಆತ ದಯಪಾಲಿಸ್ತಾನೆ ಕಾರಣ ಮಕರ ರಾಶಿ ಅವನ ಉಚ್ಚಸ್ಥಾನ ಗ್ರಹಗಳು ಉಚ್ಚಸ್ಥಾನದಲ್ಲಿದ್ದಾಗ ಸ್ವತುಂಗಭಾಗೇ ಸಂಪೂರ್ಣ ಅಂತ ವರಾಹ್ಮೀರ್ ಹೇಳ್ತಾರೆ ತುಂಗಸ್ಥಾನ ಅಂದರೆ ಉಚ್ಚಸ್ಥಾನ ಅಂತ ಅಲ್ಲಿ ಗ್ರಹಗಳಿದ್ದಾವುದು ಯಾವುದೇ ಗ್ರಹಗಳಿರಲಿ ಅದು ಪಾಪಗ್ರಹ ಆಗಿರಬಹುದು ಶುಭಗ್ರಹ ಆಗಿರಬಹುದು ಯಾವುದಾದ್ರೂ ಒಂದು ಗ್ರಹವು ತನ್ನ ಉಚ್ಚಸ್ಥಾನದಲ್ಲಿದೆ ಅಂತಂದರೆ ಉತ್ಕೃಷ್ಟವಾದ ಫಲಗಳನ್ನು ತಂದು ಕೊಡುತ್ತೆ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ ಗ್ರಹೇ ಸತಿ ನಿಜೋಚ್ಚಗೆ ನಿಜೋಚ್ಛಗೆ ಭವತಿ ರತ್ನಗರ್ಭಾಧಿಪ ಅಂತ ಹೇಳುತ್ತೆ ಭವತಿ ರತ್ನಗರ್ಭಾಧಿಪ ಅವನು ರಾಜ ರಾಜಸಮಾನನಾಗಿಬಿಡ್ತಾನೆ ರತ್ನ ವೈಢೂರ್ಯ ವಜ್ರ ವೈಢೂರ್ಯ ಆದಿಗಳಿಂದ ಆ ಒಂದು ಯಾವುದು ನಾವು ಐಶ್ವರ್ಯದ ಸಂಕೇತಗಳು ಅಂತೀವೋ ಅಂತ ಗುರುತಿಸ್ತೀವೋ ಅಂಥವುಗಳಿಗೆಲ್ಲ ಅವನು ಅಧಿಪತಿಯಾಗಿ ಬಿಡ್ತಾನೆ ಅಂತಕ್ಕಂಥದ್ದನ್ನು ಹೇಳುತ್ತೆ ಅಂದರೆ ಅಷ್ಟು ಸಂಪತ್ತನ್ನು ಅಷ್ಟು ವೈಭವವನ್ನು ಯಾವುದೇ ಗ್ರಹ ಉಚ್ಚಸ್ಥಾನದಲ್ಲಿದ್ದಾಗ ತಂದು ಕೊಡುತ್ತೆ ಅಂತ ಅದರಲ್ಲಿ ಸಂಶಯ ಇಲ್ಲ ಮತ್ತು ಕ ಕುಜನಿದ್ದಾಗಂತೂ ಕುಜ ಯಾವ್ಯಾವುದಕ್ಕೆ ಅಧಿಪತಿಯೋ ಅವೆಲ್ಲ ಸಮೃದ್ಧತೆಯನ್ನು ಉಂಟು ಮಾಡ್ತಾನೆ ಅವನು ಭೂಮಿಯ ಒಡೆಯ ಹೀಗಾಗಿ ಭೂಮಿ ಸಂಪತ್ತನ್ನು ತಂದುಕೊಡ್ತಾನೆ ಅವನು ಬೆಂಕಿಯ ಒಡೆಯ ಹೀಗಾಗಿ ಬೆಂಕಿ ನಾವು ಸಾಮಾನ್ಯವಾಗಿ ನೋಡಿ ಹೋಟೆಲ್ ಇಂಡಸ್ಟ್ರಿ ಆಮೇಲೆ ಇಂಡಸ್ಟ್ರೀಸು ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅಂತ ಏನಂತೀವಿ ಆಟೋಮೊಬೈಲ್ಸ್ ಅಂತೀವಿ ಪೆಟ್ರೋಲಿಯಂ ಅಂತೀವಿ ಈ ರೀತಿಯಲ್ಲಿ ರಾಸಾಯನಿಕ ಹಾಗೂ ಕೆಮಿಕಲ್ ಮೆಕ್ಯಾನಿಕಲ್ ಈ ರೀತಿಗೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲವೂ ಕುಜನಿಗೆ ಸೇರಿರ್ತಕ್ಕಂಥದ್ದು ಅವುಗಳ ಸಮೃದ್ಧತೆ ಮತ್ತು ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ವಿಶೇಷವಾದ ಫಲವನ್ನು ಖಂಡಿತ ಕುಜ ತಂದು ಕೊಡ್ತಾನೆ ಅದರಲ್ಲಿ ಸಂಶಯ ಇಲ್ಲ ಮತ್ತು ಕುಜ ಅಂದ ಕೂಡಲೇ ನಮಗೆ ಬರ್ತಕ್ಕಂಥದ್ದು ಮನಸ್ಸಿಗೆ ಅವನು ಉತ್ಸಾಹಿ ಹೋರಾಟವನ್ನು ಸೂಚಿಸ್ತಕ್ಕಂಥವನು ಹೀಗಾಗಿ ಸೈ ಸೈನ್ಯದಲ್ಲಿರ್ತಕ್ಕಂಥ ಸೈನಿಕರಿಗೆ ತುಂಬ ಬಲ ಬಂದ್ಬಿಡ್ತದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವರಿಗೆ ಅಗ್ನಿಶಾಮಕ ಠಾಣೆಯಲ್ಲಿರ್ತಕ್ಕಂಥವ್ರಿಗೆ ಇವರಿಗೆಲ್ಲ ನೋಡಿ ಆ ಕುಜನ ಪ್ರಭಾವದಿಂದಾಗಿ ವಿಶೇಷ ಸವಲತ್ತುಗಳು ವಿಶೇಷ ಮಾನ್ಯತೆಗಳು ಸಿಗ್ತಾ ಹೋಗುತ್ತೆ ಪೊಲೀಸ್ ಅಧಿಕಾರಿಗಳಿಗಂತೂ ಬಹಳ ಒಂದು ಏನು ಅವರ ಯಾವ ಕೆಲಸ ಇದೆ ಆ ಕೆಲಸದಲ್ಲಿ ಸುಲಲಿತತೆ ಮತ್ತು ಪ್ರಶಂಸೆ ಲಾಭ ಇತ್ಯಾದಿಗಳನ್ನೆಲ್ಲ ಕಾಣಲಿಕ್ಕೆ ಕುಜ ಸಹಾಯ ಮಾಡ್ತಾನೆ ಹೀಗೆ ಕುಜ ಸಾಕಷ್ಟು ಭಾಗ್ಯಗಳಲ್ಲಿ ಅವನು ಅನುಕೂಲ ಉಂಟು ಮಾಡಿಕೊಡ್ತಾನೆ ಹೀಗಾಗಿ ಇಂಥ ಕುಜ ಉಚ್ಚ ಸ್ಥಾನದಲ್ಲಿದ್ದಾಗ ಯಾವ ರೀತಿಯ ಫಲ ಇರ್ತದೆ ಯಾವ ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯ ಅನುಕೂಲತೆಗಳು ಉಂಟಾಗುತ್ತೆ ಯಾರು ಭೂಮಿ ಖರೀದಿಯನ್ನು ಮಾಡ್ತಾರೆ ಯಾರು ವಾಹನ ಖರೀದಿ ಮಾಡ್ತಾರೆ ಅಥವಾ ಯಾರಿಗೆ ಈ ಕುಜನ ಕ್ಷೇತ್ರಗಳಲ್ಲಿ ಕೆಲಸ ಸಿಗ್ತಾ ಹೋಗುತ್ತೆ ಮತ್ತು ಕುಜ ಬಹಳ ಮುಖ್ಯವಾಗಿ ದಾಯಾದಿ ಸೂಚಿಸ್ತಕ್ಕಂಥವನಲ್ವ ಹೀಗಾಗಿ ಸಹೋದರಲ್ಲಿ ಏನಾದರೂ ಕಲಹಗಳು ದಾಯಾದಿ ಕಲಹ ಅಂತೀವಲ್ಲ ಅವೆಲ್ಲ ಏನು ಹೋಗುತ್ತೆ ಅವುಗಳನ್ನೆಲ್ಲ ಬಿಡಿಸಿಕೊಟ್ಟು ಆ ಬಂಧನ ತೊಡಕುಗಳನ್ನು ಬಿಡಿಸಿಕೊಟ್ಟು ಅಲ್ಲಿ ಒಂದು ವ್ಯಾಜ್ಯಗಳಿದ್ರೆ ಅವನ್ನೆಲ್ಲ ನಿವಾರಣೆ ಮಾಡಿಕೊಡ್ತಾನೆ ಹೀಗೆ ಕುಜ ಹಲವು ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಮಹಾಪ್ರಭು ಅವನು ಭೂಮಿಪುತ್ರ ಅವನು ಹೀಗಾಗಿ ಭೂಮಿಯಲ್ಲಿರ್ತಕ್ಕಂಥ ನಾವು ಭೂಮಿ ಪುತ್ರರೇ ಅಲ್ವ ಹೀಗಾಗಿ ನಮಗೂ ಅವನಿಗೊಂದು ಸಹೋದರ ನಂಟಿದೆ ಈ ಕಾರಣದಿಂದಾಗಿ ಕುಜನನ್ನು ನಾವು ತಿರಸ್ಕಾರ ಮಾಡೋ ಹಾಗಿಲ್ಲ ಅವಗಣನೆಯಿಂದ ನೋಡೋ ಹಾಗಿಲ್ಲ ಅವನಿಗೆ ಕ್ರೂರತೆ ಇರಬಹುದು ಅಂಗಾನಿ ಆರಯತೀತಿ ಅಂಗಾರಕ ಅಂತ ಅವನು ಮರ್ದನ ಮಾಡ್ತಾನೆ ಉಜ್ಜಿ ಒರೆದು ಚಿತ್ರನ ಮಾಡಿ ನೋಡ್ತಾನೆ ನಮ್ಮನ್ನು ಆದರೆ ಅವನು ಚೆನ್ನಾಗಿದ್ದಾಗ ಪಾಪೋಪಿ ಸ್ವಗೃಹಂ ಗತಃ ಶುಭಕರ ಅಂತ ಹೇಳಿದೆ ಪಾಪಗ್ರಹಗಳು ತಮ್ಮ ಮನೆಯಲ್ಲಿದ್ದಾಗ ಅಥವಾ ಸ್ಥಾನದಲ್ಲಿದ್ದಾಗ ಉತ್ಕೃಷ್ಟವಾದ ಫಲವನ್ನೇ ತಂದು ಕೊಡ್ತವೆ ಅದರಲ್ಲಿ ಸಂಶಯ ಬೇಡ ಹೀಗಾಗಿ ಈ ಕುಜ ಈಗ ಈ ಹೊತ್ತಿನಿಂದ ಆತ ಸ್ಥಾನಕ್ಕೆ ಬರ್ತಾ ಇರತಕ್ಕಂಥದ್ದು ಎಲ್ಲ ರಾಶಿಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲವೇ ಲಾಭವೇ ಇದೆ ಅದರಲ್ಲಿ ಏನು ಸಂಶಯ ಇಲ್ಲ ಹೀಗಾಗಿ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಲಾಭಗಳು ಏರ್ಪಾಡಾಗುತ್ತೆ ಅದನ್ನು ನಾವು ರಾಶಿ ಫಲದಲ್ಲಿ ಗಮನಿಸ್ಕೊಳ್ಳೋಣ ರಾಶಿ ಫಲವನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ಈ ದಿವಸ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್